हाय हेलो नमस्कार ना नंदन नोड़ता नम दुनिया नम इष्ट ಸ್ನೇಹಿತರೆ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸ್ನೇಹಿತರೆ ಯಾವಾಗ ಚಂದ್ರಯಾನ 3 ಯಶಸ್ವಿ ಆಯಿತೋ ಸೊ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರಗಳು ಸಹ ಇಸ್ರೋಗೆ ಅಭಿನಂದನೆಗಳ ಮಹಾಪೂರವನ್ನೇ ಸಲ್ಲಿಸ್ತಿದೆ. ಹಾಗಾದರೆ ಸ್ನೇಹಿತರೆ ಈಗ ಇಸ್ರೋ ಅಂತಕ್ಕಂಥದ್ದು ಒಂದು ಯಶಸ್ವಿ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಆದರೆ 50 ವರ್ಷಗಳ ಹಿಂದೆ ಯಾವುದೇ ರೀತಿಯ ತಂತ್ರಜ್ಞಾನವಿಲ್ಲದೆ ಯಾವುದೇ ರೀತಿಯ ರಾಕೆಟ್ಗಳನ್ನು ಬಳಕೆ ಮಾಡಿಕೊಳ್ಳದೆ ಸೊ ನೆರೆಯ ರಾಷ್ಟ್ರಗಳ ಸಹಾಯದಿಂದ ಉಪಗ್ರಹವನ್ನು ಕಕ್ಷೆಗೆ ಏರಿಸ್ತಿದ್ದಕ್ಕಂಥ ಇಸ್ರೋ ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಗಳಾದರೂ ಏನು? ಮತ್ತು ಸ್ನೇಹಿತರೆ ನಿಮಗೆ ತಿಳಿಯದ ಇಸ್ರೋ ಬಗ್ಗೆ ಅನೇಕ ಒಂದು ಪ್ರಮುಖ ಘಟನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಸ್ನೇಹಿತರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಸೊ ಈ ಒಂದು ಇಸ್ರೋವನ್ನು ಸ್ಥಾಪನೆ ಮಾಡಿದ್ದು 1969 ಆಗಸ್ಟ್ 15 ಅಂದರೆ ಇದಕ್ಕಿಂತ ಮುಂಚೆ 1963 ಭಾರತ ಸರ್ಕಾರವು ಇಂಡಿಯನ್ ಸ್ಪೇಸ್ ಪ್ರೋಗ್ರಾಂ ಅಡಿಯಲ್ಲಿ ಒಂದು ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಆ ಒಂದು ಸಂಸ್ಥೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿತ್ತು. ನಂತರ 1969 ಅದಕ್ಕೆ ಇಸ್ರೋ ಎಂದು ನಾಮಕರಣ ಮಾಡ್ತಾರೆ. ಹಾಗೆ ಅದಕ್ಕೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಪ್ರಥಮ ಅಧ್ಯಕ್ಷರಾಗ್ತಾರೆ. ಸ್ನೇಹಿತರೆ ಹಾಗಾದರೆ ಭಾರತದ ಮೊದಲ ರಾಕೆಟ್ ಯಾವುದು? ಸ್ನೇಹಿತರೆ ಭಾರತದ ಮೊದಲ ರಾಕೆಟ್ RH-75 ಅಂದರೆ ಈ ಒಂದು ರಾಕೆಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ 1963 ಶುರು ಮಾಡ್ತಾರೆ. ಹಾಗೆ 1967 ಈ ಒಂದು ರಾಕೆಟ್ ಅನ್ನು ಟೆಸ್ಟ್ ಮಾಡ್ತಾರೆ. ಹಾಗಾದರೆ ಇದರ ಉದ್ದ ಅಂತ ನಾವು ನೋಡೋದಾದರೆ 8.40 meters ಇರ್ತಕ್ಕಂಥ ಈ ಒಂದು ರಾಕೆಟ್, ಹಾಗೆ ಇದರ ಒಂದು ಡಯಾಮೀಟರ್ ಅಂತ ನಾವು ನೋಡೋದಾದರೆ 75 mm ಇರುತ್ತೆ. ಮತ್ತು ಈ ಒಂದು ರಾಕೆಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಉಪಕರಣಗಳನ್ನು ಸೈಕಲ್ ಹಾಗೆ ಎತ್ತಿನ ಬಂಡಿಗಳಲ್ಲಿ ತೆಗೆದುಕೊಂಡು ಹೋಗಿರ್ತಾರೆ. ಹಾಗೆ ಈ ಒಂದು ರಾಕೆಟ್ನ ವಿಶೇಷ ಏನು ಅಂತಂದರೆ ಇದೊಂದು ಸಿಂಗಲ್ ಸ್ಟೇಜ್ ರಾಕೆಟ್ ಆಗಿದ್ದು ಈ ಒಂದು ರಾಕೆಟ್ನ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥವರು ಭಾರತದ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಹಾಗಾದರೆ ಭಾರತದ ಮೊದಲ ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು? ಸ್ನೇಹಿತರೆ ಈಗ 1969 ಇಸ್ರೋ ತನ್ನದೇದ ಒಂದು ರಾಕೆಟ್ಗಳನ್ನು ಒಂದು ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಉಪಗ್ರಹಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಅವುಗಳನ್ನು ಪರೀಕ್ಷೆ ಮಾಡಲು ಒಂದು ಸೂಕ್ತವಾದ ಒಂದು ತೀರ ಪ್ರದೇಶದ ಅವಶ್ಯಕತೆ ಇರುತ್ತೆ. ಆಗ 1969 ಆಂಧ್ರ ಪ್ರದೇಶ ಮತ್ತು ಮದ್ರಾಸ್ ಪ್ರಾಂತದಿಂದ ಸ್ವಲ್ಪ ದೂರದಲ್ಲಿದ್ದ ಶ್ರೀ ಹರಿಕೋಟ ಎಂಬ ಪ್ರದೇಶದಲ್ಲಿ ಈ ಒಂದು ಉಪಗ್ರಹ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ನೇಹಿತರೆ ಈಗ ಈ ಒಂದು ಕೇಂದ್ರಕ್ಕೆ ಸತೀಶ್ ಧವನ್ ಉಡಾವಣಾ ಕೇಂದ್ರ ಅಂತ ನಾಮಕರಣ ಮಾಡಿರ್ತಾರೆ. ಅದೇ ರೀತಿಯಾಗಿ ಕೇರಳದ ತುಂಬ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ವಿಕ್ರಮ್ ಸಾರಾಭಾಯಿ ಮತ್ತೊಂದು ಲಾಂಚ್ ಸ್ಟೇಷನನ್ನು ಇಸ್ರೋ ರೆಡಿ ಮಾಡ್ಕೊಳ್ತಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಚಂದ್ರಯಾನ್ 3, ಚಂದ್ರಯಾನ್ 2, ಚಂದ್ರಯಾನ್ 1 ಮತ್ತು ಮಂಗಳಯಾನ ಅಂತ ನಾವು ಇತ್ತೀಚೆಗೆ ನೋಡ್ತಕ್ಕಂಥ ಸಾಧನೆಗಳು. ಆದರೆ ಸೊ ಇದಕ್ಕಿಂತ ಮುಂಚೆ ಇಸ್ರೋ ಅನೇಕ ರೀತಿಯ ದೊಡ್ಡ ಸಾಧನೆಗಳನ್ನು ಮಾಡಿದೆ. ಆ ಒಂದು ಸಾಧನೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರಿಗೆ ಇಸ್ರೋದ ಮತ್ತೊಂದು ಸಾಧನೆ ಏನು ಅಂತಂದರೆ 1974 ಭಾರತದ ಮೊದಲ ಗಗನಯಾನಿಯಾಗಿರ್ತಕ್ಕಂಥ ರಾಕೇಶ್ ಶರ್ಮಾ ಅವರನ್ನು ರಷ್ಯಾದ ಸಹಯೋಗದೊಂದಿಗೆ 7 ದಿನಗಳ ಕಾಲ ಬಾಹ್ಯಾಕಾಶಕ್ಕೆ ಸೊ ಇಸ್ರೋ ಕಳಿಸಿಕೊಡುತ್ತೆ. ಇಸ್ರೋ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಸಾಧನೆ ಏನು ಅಂತಂದರೆ 1975 ತಾನು ತಯಾರು ಮಾಡಿರ್ತಕ್ಕಂಥ ಆರ್ಯಭಟ ಉಪಗ್ರಹವನ್ನು ರಷ್ಯಾದ ರಾಕೆಟ್ ಸಹಾಯದಿಂದ ಸೊ ನಭಕ್ಕೆ ಹಾರಿಸುತ್ತೆ. ಸ್ನೇಹಿತರೆ ಅಲ್ಲಿಂದ ಇತಿಹಾಸ ಅನ್ನೋದು ಶುರುವಾಗುತ್ತೆ. ಆರ್ಯಭಟ ಇಸ್ರೋದ ಪ್ರಥಮ ಕೃತಕ ಉಪಗ್ರಹ ಆಗುತ್ತೆ. ಸ್ನೇಹಿತರೆ 2008 ತನಕ ಇಸ್ರೋ ಸುಮಾರು 100 ಹೆಚ್ಚಿನ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಡುತ್ತೆ. ಆದರೆ 2008 ಸೊ ಚಂದ್ರಯಾನ ಅಂತಕ್ಕಂಥ ಒಂದು ಯೋಜನೆಯನ್ನ ಹಮ್ಮಿಕೊಳ್ಳುತ್ತೆ. ಸುಮಾರು 348 ಕೋಟಿ ರೂಪಾಯಿಗಳಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಯೋಜನೆ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ತಲುಪಿಸುವುದಾಗಿರುತ್ತೆ. ಯತ್ನದಲ್ಲೇ ಇಸ್ರೋ ಆ ಒಂದು ಸಾಧನೆ ಮಾಡಿದ ಸೊ ಸಂಸ್ಥೆಯಾಗಿ ಬೆಳೆಯುತ್ತೆ.
ಅಷ್ಟೇ ಅಲ್ಲದೆ ಚಂದ್ರನ ಉತ್ತರ ಧ್ರುವದಲ್ಲಿ ಸೊ ನೀರನ್ನ ಪತ್ತೆ ಹಚ್ಚಿದ ಕೀರ್ತಿ ಭಾರತದ ಇಸ್ರೋಗೆ ಸಲ್ಲುತ್ತೆ. ಅದೇ ರೀತಿಯಾಗಿ 2013 ರಲ್ಲಿ ನಮ್ಮ ಇಸ್ರೋ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಆ ಒಂದು ಯೋಜನೆ ಯಾವುದು ಅಂತಂದ್ರೆ MOM ಅಂತಂದ್ರೆ ಮಾರ್ಸ್ ಆರ್ಬಿಟರಿ ಮಿಷನ್. ಹೌದು ಸ್ನೇಹಿತರೆ, ಈ ಒಂದು ಯೋಜನೆಗಾಗಿ ಇಸ್ರೋ ಒಂದು ಉಪಗ್ರಹವನ್ನು November 5, 2013 ಸೊ ಕಳಿಸುತ್ತೆ. ಅಲ್ಲಿಂದ ಆ ಒಂದು ಉಪಗ್ರಹ ನಿರಂತರವಾಗಿ ಪ್ರಯಾಣಿಸಿ 24 ಸೆಪ್ಟೆಂಬರ್ 2014 ಮಂಗಳನ ಕಕ್ಷೆಗೆ ತಲುಪುತ್ತೆ. ಸ್ನೇಹಿತರೆ, ಈ ಒಂದು ದಾಖಲೆ ಹೇಗಾಗುತ್ತೆ ಅಂತಂದರೆ, ಸೊ ಜಗತ್ತಿನ ಯಾವ ರಾಷ್ಟ್ರಕ್ಕೂ ಸಹ ಮಾಡದ ಒಂದು ದಾಖಲೆಯನ್ನು ಇಸ್ರೋ ಬರೆಯುತ್ತೆ. ಅದೇನಂತಂದರೆ, ಸೊ ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಗೆ ಉಪಗ್ರಹ ಸೇರಿಸಿದ ಕೀರ್ತಿ ಸೊ ನಮ್ಮ ಇಸ್ರೋಗೆ ಬರುತ್ತೆ ಸ್ನೇಹಿತರೆ. ಹೀಗಾಗಿ 2017 ಇಸ್ರೋ ಒಂದು ದಾಖಲೆಯನ್ನ ಬರುತ್ತೆ ಅಂದ್ರೆ, ಒಮ್ಮೆ ಏಕಕಾಲಕ್ಕೆ 104 ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುತ್ತೆ. ಸ್ನೇಹಿತರೆ, ಈ ಒಂದು ದಾಖಲೆ ಅಲ್ಲಿಂದ ಇದುವರೆಗೂ ಸಹ ಯಾವ ರಾಷ್ಟ್ರವೂ ಸಹ ಈ ಒಂದು ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಆಗಲಿಲ್ಲ. ಅಂತಂದ್ರೆ ಒಂದೇ ಸರಿ 104 ಉಪಗ್ರಹಗಳು ಕಳಿಸೋದಂತಂದ್ರೆ ತಮಾಷೆ ಅಲ್ಲ ಸ್ನೇಹಿತರೆ. ಈ ಒಂದು 104 ಉಪಗ್ರಹಗಳೇನಿದೆಯೋ, ಈ ಒಂದು 104 ಉಪಗ್ರಹಗಳಲ್ಲಿ ಅಮೆರಿಕದ ಉಪಗ್ರಹಗಳು, ಸ್ವೀಡನ್, ಜರ್ಮನಿ, ಫ್ರಾನ್ಸ್ನ ಉಪಗ್ರಹಗಳು ಸೇರಿದೆ ಅನ್ನೋದನ್ನ ನೀವು ಮರೆಯಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಆ ಒಂದು ದಾಖಲೆ ಇಂದಿಗೂ ಸಹ ದಾಖಲೆಯಾಗೆ ಉಳಿದಿದೆ. 2019 ಸೊ ಇಸ್ರೋದ ಕನಸಿನ ಯೋಜನೆ ಆಗಿರ್ತಕ್ಕಂಥ ಒಂದು ಚಂದ್ರ ಯೋಜನೆ 2 ಅನ್ನು ಹಮ್ಮಿಕೊಳ್ಳುತ್ತೆ. ಸೊ ಇದಕ್ಕಾಗಿ GSLV-3 ರಾಕೆಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದು, ಭಾರೀ ಪ್ರಮಾಣದ ರಾಕೆಟ್ ಸ್ನೇಹಿತರೆ. ಆ ಒಂದು ರಾಕೆಟ್ ಸಹಾಯದಿಂದ ಸೊ ಇಸ್ರೋ ತನ್ನ ಒಂದು ವಿಕ್ರಮ್ ಲ್ಯಾಂಡರನ್ನು ಸೊ ಚಂದ್ರನ ಕಕ್ಷೆಗೆ ತಲುಪಿಸುತ್ತೆ. ಆದರೆ ಕೆಲವೊಂದು ಟೆಕ್ನಿಕಲ್ ಎರರ್ಸಿಂದ ಸೊ ಆ ಒಂದು ನೌಕೆ ಚಂದ್ರನ ಒಂದು ಭಾಗದಲ್ಲಿ ಇಳಿಯೋದಕ್ಕೆ ಆಗೋದಿಲ್ಲ, ಅದು ಅಲ್ಲಿ ಹಾರ್ಡ್ ಕ್ರ್ಯಾಶ್ ಆಗುತ್ತೆ. ಆದರೆ ಸ್ನೇಹಿತರೆ, ನಿಮಗಿದು ತಿಳಿದಿರಲಿ, ಆ ಯೋಜನೆ ಅಪ್ ಟು 90% ಅದು ಸಕ್ಸಸ್ಫುಲ್. ಅಂದರೆ ಇನ್ನೊಂದು 10% ಏನು ಅಂತಂದರೆ, ಆ ಒಂದು ನೌಕೆ ಆ ಒಂದು ಚಂದ್ರನ ಮೇಲ್ಮೈಯಲ್ಲಿ ಇಳಿಬೇಕಾಗಿತ್ತು. ಆ ಒಂದು ಕೆಲಸ ಬಿಟ್ಟು ರಿಮೈನಿಂಗ್ 90% ಆಫ್ ವರ್ಕ್ ಅಲ್ಲಿ ಸಕ್ಸಸ್ ಆಗಿತ್ತು. ಅದೇ ರೀತಿಯಾಗಿ ಸ್ನೇಹಿತರೆ, ಇತ್ತೀಚೆಗೆ ನಾವು ಮತ್ತೊಂದು ದಾಖಲೆಯನ್ನು ನೋಡ್ಬೋದು. ಸೊ ಮೊದಲ ಯತ್ನದಲ್ಲೇ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆಯನ್ನು ಇಳಿಸಿದ ಕೀರ್ತಿ ಸೊ ನಮ್ಮ ಇಸ್ರೋಗೆ ಸಲ್ಲುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ಜಪಾನ್ ಪ್ರಯತ್ನ ಪಡುತ್ತೆ, ಚೀನಾ ಪ್ರಯತ್ನ ಪಡುತ್ತೆ, ಹಾಗೆ ಜರ್ಮನಿ ಪ್ರಯತ್ನ ಪಡುತ್ತೆ, ರಷ್ಯಾನು ಸಹ ಪ್ರಯತ್ನ ಪಡುತ್ತೆ. ಆದ್ರೆ ಯಾವ ದೇಶಗಳಿಗೂ ಸಾಧ್ಯವಾಗದ ಸೊ ಒಂದು ದಾಖಲೆಯನ್ನ ಸೊ ನಮ್ಮ ಇಸ್ರೋ ಬರೆಯುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ಇಸ್ರೋದ ಒಂದು ಸಾಧನೆಗಳನ್ನು ನಾನು ಪಟ್ಟಿ ಮಾಡ್ತಾ ಹೋದ್ರೆ ಬೆಟ್ಟದಷ್ಟಿದೆ. ಆದ್ರೆ ಪ್ರಮುಖವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಪ್ರಮುಖ ಘಟ್ಟಗಳು. ಹಾಗೆ ಇನ್ನೊಂದು ರಷ್ಯಾದ ಒಂದು ಸಹಯೋಗ ಇತ್ತು ಮುಂಚೆ. ಯಾವಾಗ ರಷ್ಯಾ ನಮಗೆ ಈ ಒಂದು ಕ್ರಯೋಜೆನಿಕ್ ಇಂಜಿನ್ ಒಂದು ಟೆಕ್ನಾಲಜಿಯನ್ನು ಕೊಡಲಿಲ್ವಲ್ಲ, ಸೊ ಆಗ ಭಾರತ ಏನು ಮಾಡ್ತು ಅಂತಂದರೆ, ಆ ಒಂದು ಕ್ರಯೋಜೆನಿಕ್ ಇಂಜಿನನ್ನು ಸೊ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಸಾಹಸಕ್ಕೆ ಕೈಯಾಗುತ್ತೆ. ಹಾಗೆ ಅದರಲ್ಲೂ ಸಹ ಯಶಸ್ವಿ ಆಗುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ಏನು ಕ್ರಯೋಜೆನಿಕ್ ಇಂಜಿನ್ ಅಂತಂದರೆ, ಇವು ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಒಂದು GSAT ತಕ್ಕಂಥ ಒಂದು ಉಪಗ್ರಹ ಏನಿದೆಯೋ ಅದು 5854 KGಗಳಿರುತ್ತೆ. ಅಂದರೆ ಅಷ್ಟು ಭಾರೀ ಪ್ರಮಾಣದ ಉಪಗ್ರಹಗಳನ್ನು ಸೊ ಭೂ ಕಕ್ಷೆಗೆ ಸೇರಿಸ್ಬೇಕು ಅಂತಂದರೆ ಅದಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ಒಂದು ರಾಕೆಟ್ನ ಅವಶ್ಯಕತೆ ಇರುತ್ತೆ. ಸೊ ಅಂತ ಅದಕ್ಕೋಸ್ಕರನೇ ಈ ಒಂದು ಕ್ರಯೋಜೆನಿಕ್ ಇಂಜಿನನ್ನು ಇವರು ಪ್ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಅದೇ ರೀತಿಯಾಗಿ ಇಸ್ರೋ ಮುಂದಿರ್ತಕ್ಕಂಥ ಮತ್ತೊಂದು ಸವಾಲುಗಳು ಏನಂತಂದರೆ, ಗಗನಯಾನ ಅಂತಕ್ಕಂಥ ಒಂದು ಯೋಜನೆ ಇದೆ. ಆದರೆ ಈ 2024 ಇಸ್ರೋ ಏನು ಮಾಡುತ್ತೆ ಅಂತಂದರೆ, 3 ಗಗನಯಾನಿಗಳನ್ನು ಸೊ ಬಾಹ್ಯಾಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಮೇ ಬಿ ಈ ಒಂದು ಯೋಜನೆ ಸೊ ಸಂಪೂರ್ಣವಾಗಿ ಸಿದ್ಧತೆಯ ಹಂತದಲ್ಲಿದೆ. 2024 ಭಾರತದಿಂದ 3 ಜನ ಗಗನಯಾತ್ರಿಗಳು ಬಾಹ್ಯಾಕಾಶ ಹೋಗ್ತಾರೆ. ಅದೇ ರೀತಿಯಾಗಿ ಆದಿತ್ಯ 1 ಅಂತ ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಸೂರ್ಯನ ಕಕ್ಷೆಗೆ ಒಂದು ಉಪಗ್ರಹವನ್ನು ಕಳಿಸೋದು. ಹಾಗೆ ಆ ಒಂದು ಸೂರ್ಯ ಮಂಡಲದಲ್ಲಿ ಆಗ್ತಕ್ಕಂಥ ಆ ಒಂದು ಜೈವಿಕ ವಿದಳನ ಏನಿದೆಯೋ ಅದನ್ನು ಸ್ಟಡಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಈ ಒಂದು ಯೋಜನೆ ಮಾಡುತ್ತೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾದರೆ, ಈ ಒಂದು ಶುಕ್ರ ಗ್ರಹಕ್ಕೆ ಮತ್ತೊಂದು ಉಪಗ್ರಹವನ್ನು ಕಳಿಸ್ತಕ್ಕಂಥ ಒಂದು ಯೋಜನೆಯನ್ನು ಸೊ ಇಸ್ರೋ ಹಮ್ಮಿಕೊಂಡಿದೆ. ಸೊ ಈ ಯೋಜನೆಯು ಸಹ ಆದಷ್ಟು ಬೇಗ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ಸೊ ನಾವೆಲ್ಲ ಇಟ್ಕೊಳ್ಳೋಣ. ಅದೇ ರೀತಿಯಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸೊ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸ್ಪೇಸ್ ಏಜೆನ್ಸಿ ಅನ್ನೋದು ಮೋಸ್ಟ್ ಸಕ್ಸಸ್ ರೇಟ್ ಇದ್ರೆ ಅದು ನಮ್ಮ ಇಸ್ರೋದೇ ಆಗಿರುತ್ತೆ. ಇವನ್ NASA ಫೇಲ್ಯೂರ್ಸ್ ಇಸ್ರೋಗಿಂತ ತುಂಬ ಹೆಚ್ಚಾಗಿದೆ. ಸೊ ಆ ರೀಸನ್ ಇಂದ ಏನು ಅಂತಂದ್ರೆ, ಇಸ್ರೋವನ್ನ ಸೊ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ದ ಬೆಸ್ಟ್
ಸ್ಪೇಸ್ ಏಜೆನ್ಸಿ ಅಂತಲೇ ನಾವಿಲ್ಲಿ ಕರಿಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟೊತ್ತು ನನಗೆ ತಿಳಿದಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.